ಯುವರಾಜ್ ಸಿಂಗ್ ಕೇವಲ ಭಾರತೀಯ ಕ್ರಿಕೆಟ್ ಕಂಡಂಥ ಶ್ರೇಷ್ಠ ಆಟಗಾರ ಅಷ್ಟೇ ಅಲ್ಲ ಆರು ಬಾಲ್ಗೆ ಆರು ಸಿಕ್ಸರ್ ಸಿಡಿಸಿದ್ದು ಅವರ ಕರಿಯರ್ನಲ್ಲಿ ದೊಡ್ಡ ಸಾಧನೆಯೂ ಅಲ್ಲ ಯುವರಾಜ್ ಸಿಂಗ್ ಇಡೀ ದೇಶಕ್ಕೆ ಸ್ಫೂರ್ತಿಯಾಗೋದು ಕ್ಯಾನ್ಸರಿಂದ ಕಮ್ ಬ್ಯಾಕ್ ಮಾಡಿದ ಬಗ್ಗೆ ಕ್ಯಾನ್ಸರ್ ಟ್ಯೂಮರ್ನ ಇಟ್ಕೊಂಡು ಎದೆಯಲ್ಲಿ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನಲ್ಲಿ ಅವರು ಆಡಿದ ಆಟವನ್ನು ಕ್ರಿಕೆಟ್ ಇತಿಹಾಸ ಹೀರೋವರೆಗೂ ಯಾರೂ ಮರೆಯೋಕ್ಕೆ ಸಾಧ್ಯವಿಲ್ಲ ಕ್ಯಾನ್ಸರಿಂದ ಕಮ್ ಬ್ಯಾಕ್ ಮಾಡಿದ್ರು ಫೈಟರ್ ಇದೀಗ ಯುವರಾಜ್ ಸಿಂಗ್ ಹೊಸ ಇನ್ನಿಂಗ್ ಶುರು ಮಾಡಿದ್ದಾರೆ ಲೋಕಸಭಾ ಎದ್ದ ತಕ್ಷಣ ನೀವೂ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗೋದಕ್ಕೆ ಎಸ್ ಅದಾಗಲೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾಯಿತು ಮಾತುಕತೆಯು ನಡೆದಾಯಿತು ಸದ್ಯ ಬರ್ತಿರೋ ಮೂಲಗಳ ಪ್ರಕಾರ ಯುವರಾಜ್ ಸಿಂಗ್ ಅಧಿಕೃತವಾಗಿ ಸೇರ್ಪಡೆ ಆಗೋದಷ್ಟೇ ಬಾಕಿ ಅವರು ಸ್ಪರ್ಧಿಸೋ ಕ್ಷೇತ್ರ ಕೂಡ ಆಲ್ರೆಡಿ ನಿರ್ಧಾರ ಆಗೋಗಿದೆ ಪಂಜಾಬ್ನ ಗುರುದಾಸ್ಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಯುವರಾಜ್ ಸಿಂಗ್ ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರಗಳು ಈ ಕ್ಷೇತ್ರದಲ್ಲಿ ಆಲ್ರೆಡಿ ಬಿಜೆಪಿ ಸಂಸದರಿದ್ದಾರೆ ಬಾಲಿವುಡ್ನ ಖ್ಯಾತ ನಟ ಸನ್ನಿ ಡಿಯೋಲ್ ಈ ಕ್ಷೇತ್ರದ ಸಂಸದರು ಇಷ್ಟಾದರೂ ಕೂಡ ಅವರ ಸ್ಥಾನದಲ್ಲಿ ಯುವರಾಜ್ ಸಿಂಗ್ ಅವರನ್ನು ಕಣಕ್ಕಿಳಿಸಬೇಕು ಸನ್ನಿಡಿಯೋಲ್ ಸಂಸದರಾಗಿ ಆಯ್ಕೆಯಾಗಿದ್ದಷ್ಟೇ ನಂತರದಲ್ಲಿ ಲೋಕಸಭೆಯಲ್ಲಿ ಯಾವುದೇ ಚರ್ಚೆ ಗಿರ್ಚೆ ಮಾತುಕತೆ ಅಂದರೆ ಒಬ್ಬ ಸಂಸದನಾಗಿ ಮಾಡಬೇಕಾದ ಸದ್ದನ್ನು ಅವರ ಮಾಡಲಿಲ್ಲ ಹೀಗಾಗಿ ಆನ್ ಫೀಲ್ಡ್ನಲ್ಲಿ ಸದಾ ಆರ್ಭಟಿಸುತ್ತಿದ್ದ ಯುವರಾಜನನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿ ಬಿ ಜೆ ಮತ್ತಷ್ಟು ಮತಗಳನ್ನು ಸೆಳಿಬೇಕು ಯುವರಾಜ್ ಸಿಂಗ್ ಸ್ಟಾರ್ ಕ್ಯಾಂಡಿಡೇಟ್ ಆಗಬೇಕು ಹಾಗೇನೆ ಬಿ ಜೆ ಪಿಗೆ ಸ್ಟಾರ್ ಕ್ಯಾಂಪೇನರ್ ಆಗಬೇಕು ಅನ್ನೋದು ಲೆಕ್ಕಾಚಾರ ನಿತಿನ್ ಗಡ್ಕರಿ ಅವರ ಮೂಲಕವೇ ಯುವರಾಜ್ ಸಿಂಗ್ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿವೆ ವೀಕ್ಷಕರೇ ಭಾರತೀಯ ಕ್ರಿಕೆಟ್ಗೆ ಯುವರಾಜ್ ಸಿಂಗ್ ಅವರ ಕೊಡುಗೆ ಅಪಾರ ಇದೀಗ ಜನಸೇವೆಯಲ್ಲಿ ಕೂಡ ಯುವರಾಜ್ ಸಿಂಗ್ ಸದ್ಯನ ಸ ಸದ್ದನ್ನು ಮಾಡಬೇಕಾ ಆರು ಬಾಲ್ಗೆ ಆರು ಸಿಕ್ಸರನ್ನು ಸಿಡಿಸುವಂಥ ಕೆಪಾಸಿಟಿ ದೇಶದ ಯುವ ಜನರನ್ನು ಯಶಸ್ಸಿನತ್ತ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಕೇವಲ ಆನ್ ಫೀಲ್ಡ್ನಲ್ಲಿ ಅಷ್ಟೇ ಇಂಪ್ರೆಸ್ ಮಾಡಿದ್ದಲ್ಲ ಆಫ್ ದಿ ಫೀಲ್ಡ್ನಲ್ಲಿ ಅಥವಾ ರಾಜಕೀಯದ ಇನ್ನಿಂಗ್ಸ್ನಲ್ಲಿ ಕೂಡ ಯುವರಾಜ್ ಸಿಂಗ್ ಇಡೀ ದೇಶದ ಯುವ ಜನತೆಗೆ ರೋಲ್ ಮಾಡಲ್ ಮಾಡಲಾಗ್ತಾರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆನ ಹಾಗೆಯೇ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು